ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀವಿ ಅಂದರೆ ಮೆಗಾ ಟು ದ ಟ್ರ್ಯಾಶ್ ಅಂತ. ಬೇಸಿಕಲಿ ಇದು ಪಾರ್ಟ್ ಟೂ ಅಂತ ಅನ್ಬೋದು, ಪಾರ್ಟ್ ಒನ್ನ ಕಂಟಿನ್ಯೂಷನ್. ಆದರೆ ನೀವು ಪಾರ್ಟ್ ಒನ್ ನೋಡಬೇಕಂದ್ರೆ ಏನು ಒತ್ತಾಯ ಏನಿಲ್ಲ, ಪಾರ್ಟ್ ಟೂ ನೋಡಿದ್ರೂ ನಿಮಗೆ ಮೂವಿ ಅರ್ಥ ಆಗುತ್ತೆ. ಅದರ ಕ್ಯಾರೆಕ್ಟರ್ಸ್ಗಳು ಪಾರ್ಟ್ ಒನ್ನಿಂದನೇ ಕಂಟಿನ್ಯೂಷನ್ ಆಗಿರೋದ್ರಿಂದ ಸ್ವಲ್ಪ ನೀವು ಮೂವಿಯ ಗ್ಲಿಮ್ಸ್ ಮಾಡಿದ್ರೆ ನಿಮಗೆ ಸಾಕು ಅಂತ ಹೇಳ್ತೀನಿ. ಹಾಗೆ ಮೂವಿಯ ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ಮೇನ್ ಸೀನ ಡೆಪ್ತ್ ಎಷ್ಟು ಕಂಡುಹಿಡಿತಾ ಇರ್ತಾರೆ ಅನ್ನೋದು ನಿಮಗೆ ಫಸ್ಟ್ ಪಾರ್ಟಲ್ಲಿ ಕೊಟ್ಟಿರುತ್ತೆ. ಆದರೆ ಅಲ್ಲಿಂದ ಒಂದು ಮೆಗಾ ಬಂದಿರತ್ರೆ ಅದರಿಂದ ಅವರು ಕಂಡುಹಿಡಿಯೋಕ್ಕಾಗಿಲ್ಲ. ಆದರೆ ಅದೇ ರಿಸರ್ಚ್ನ ಇಲ್ಲಿ ರೀಪ್ರೋಸೆಸ್ ಮಾಡ್ತಾರೆ, ಮತ್ತು ಆ ಡೆಪ್ತ್ ಒಳಗಡೆನೂ ಹೋಗ್ತಾರೆ ಅಂತ ಅನ್ಬೋದು. ಆ ಡೆಪ್ತ್ ಒಳಗಡೆ ಹೋದ್ಮೇಲೆ ಹಲವಾರು ವಿಚಾರಗಳು ನಮ್ಮ ಕ್ರೂ ಮೆಂಬರ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಆ ವಿಚಾರಗಳು ಏನೇನು ಮತ್ತು ಅಲ್ಲಿ ಡೆಪ್ತ್ ಒಳಗಡೆ ಏನೇನಿರುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 1 hour 56 minutes ಇದೆ ಅಂತ ಅನ್ಬೋದು. ಹಾಗೆ ಪ್ರತಿಯೊಂದು ಸೀನ್ಸ್ಗಳು ಮೂವಿಯಲ್ಲಿ ನಿಮಗೆ ಗೂಸ್ ಬಂಪ್ಸ್ ಬರೋ ಮೂಮೆಂಟ್ಸ್ಗಳು ಇರುತ್ತೆ. ಯಾವಾಗ ಮೆಗಾ ಕ್ಯಾರೆಕ್ಟರ್ಗಳು ಇಂಟ್ರೊಡ್ಯೂಸ್ ಆಗ್ತಾ ಇರುತ್ತೋ ಮೂವಿ ಸೀನ್ಸ್ಗಳಲ್ಲಿ ಅಂತ ಅನ್ಬೋದು. ಹಾಗೆ ಮೂವಿಯ ಫಸ್ಟ್ ಹಾಫಲ್ಲೇ ನಿಮಗೆ ಒಂದು ಡೈನಾಸರ್ ಲೋಕದಲ್ಲಿ ಒಂದು ತೋರಿಸ್ತಾರೆ. ಅಲ್ಲಿಂದ ಮೂವಿ ಒಂದು ಮೆಗಾನ ಎಂಟ್ರಿ ಆಗುತ್ತೆ. ಅಲ್ಲಿಂದ ಮೂವಿ ಒಂದು ಪ್ರೆಸೆಂಟ್ ಡೇಗೆ ಬರುತ್ತೆ. ಪ್ರೆಸೆಂಟ್ ಡೇಗೆ ಬಂದಾದ್ಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ಈ ಮೂವಿಯ ಪ್ಲಾಟ್ ಲೈನ್ ವಿಚಾರಕ್ಕೆ ಸ್ಟೋರಿನ ತಗೊಂಬರ್ತಾರೆ ಅಂತ ಅನ್ಬೋದು. ಆದರೂ ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಮೆಗಾ ಸ್ವಿಮ್ಮಿಂಗ್ ಪೂಲ್ ಸೀನ್ಸ್ಗಳಿದೆ. ಆಮೇಲೆ ಒಂದು ಡೈಲಾಗು ಆ್ಯಕ್ಷನ್ ಎಪಿಸೋಡ್ಸ್ಗಳು ನೋಡೋದಕ್ಕೆ ಮೂವಿಯಲ್ಲಿ ಚೆನ್ನಾಗಿದೆ ಅಂತ ಅನ್ಬೋದು. ಎಸ್ಪೆಷಲಿ ಒಂದು ಎರಡು ಬೋಟ್ನ ಇಟ್ಕೊಂಡು ಅಂಡರ್ ವಾಟರಲ್ಲಿ ಹೋಗೋ ಒಂದು ಮೆಗಾ ಅಟ್ಯಾಕ್ ಸೀನ್ ನಡೆಯುತ್ತೆ. ಆ ಸೀನ್ ಅಂತೂ ಸಖತ್ ಮಜಾ ಬರುತ್ತೆ ಮೂವಿಯಲ್ಲಿ ಅಂತ ಅನ್ಬೋದು. ಅದಾದಮೇಲೆ ಮೂವಿಯಲ್ಲಿ ಒಂದು ಇಂಟರ್ವಲ್ ಬ್ಲಾಕ್ ಬರುತ್ತೆ, ಅದಂತೂ ಸಖತ್ ಟ್ವಿಸ್ಟ್ ಕೊಟ್ಟರು ಅಂತ ಅನ್ಬೋದು. ಅಲ್ಲಿಂದ ಮೂವಿ ಸೆಕೆಂಡ್ ಹಾಫ್ ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು, ಹಾಗೆ ಅಂಡರ್ ವಾಟ್ ಸೀಕ್ವೆನ್ಸ್ಗಳು ಹಲವಾರು ತೆಗೆದಿದ್ದಾರೆ ಅಂತ ಅನ್ಬೋದು. ಆ್ಯಕ್ಷನ್ ಸನ್ನಿವೇಶಗಳೆಲ್ಲ ಲಿಟ್ರಲ್ ಆಗಿ ಮಜಾ ಕೊಡುತ್ತೆ ಅಂತ ಅನ್ಬೋದು. ಹಾಗೆ ಕೆಲವೊಂದು ಸೀನ್ಸ್ಗಳು ಭಯಂಕರವಾಗಿ ಭಯಪಡಿಸೋ ಥರನೂ ಇದೆ ಅಂತ ಅನ್ಬೋದು. ಹಾಗೆ ಮೂವಿಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರೋ ಅಷ್ಟಿಗೆ ಹಲವಾರು ಮೆಗಾಗಳು ಎಂಟ್ರಿ ಆಗುತ್ತೆ, ಮತ್ತು ಅದ್ರ ಜೊತೆ ಒಂದು ಆಕ್ಟೋಬಸ್ ಕ್ಯಾರೆಕ್ಟರ್ನು ಎಂಟ್ರಿಡೈಸ್ ಆಗುತ್ತೆ ಅಂತ ಅನ್ಬೋದು. ಅಲ್ಲಿಂದ ನೀವು ಟ್ರೈಲರಲ್ಲೂ ಗಮನಿಸಿರ್ತಿರೋದು ಹಲವಾರು ಆ್ಯಕ್ಷನ್ ಸೀನ್ಸ್ಗಳು, ನಮ್ಮ ಮೇನ್ ಕಥಾನಾಯಕ ಆ ಮೆಗಾನ ಹೇಗೆ ಸಾಯಿಸೋ ಸೀನ್ಸ್ಗಳೆಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿ ವಿಜುವಲ್ಲಿ ತೆಗೆದಿದ್ದಾರೆ ಅಂತ ಅನ್ಬೋದು. ಮತ್ತೆ ಇದು ಫ್ರಾಂಚೈಸಿ ಮುಂದೆ ಒರಿಬೋದಾದ ಚಾನ್ಸಸ್ಗಳು ಸೆಕೆಂಡ್ ಹಾಫಲ್ಲಿ ನಿಮಗೆ ಗೊತ್ತಾಗತ್ತೆ ಅಂತ ಅನ್ಬೋದು. ಅದಕ್ಕೆ ಕ್ಲೂಗಳು ಹಲವಾರು ಕೊಟ್ಟಿದ್ದಾರೆ. ಆದರೆ ಅವರು ಕ್ಲೈಮ್ಯಾಕ್ಸಲ್ಲಿ ಎಂಡ್ ಮಾಡಿರೋ ವಿಧಾನ ನನಗೆ ಚೆನ್ನಾಗಿ ಅನಿಸ್ತು ಅಂತ ಅನ್ಬೋದು. ಲಿಟ್ರಲಿ ಗೂಸ್ ಬಂಪ್ಸ್ ಬರೋ ಮೂಮೆಂಟ್ಸ್ಗಳು ಕ್ಲೈಮ್ಯಾಕ್ಸಲ್ಲಿ ಹಲವಾರು ಮೂಮೆಂಟ್ಸ್ ಇತ್ತು ಅಂತ ಅನ್ಬೋದು. ಹಾಗೆ ಇದರಲ್ಲಿ ಕಾಮಿಡಿ ಕ್ಯಾರೆಕ್ಟರ್ಸ್ಗಳು ಹಲವಾರು ಇದೆ ಮೂವಿಯಲ್ಲಿ, ಅದು ನಿಮಗೆ ಹ್ಯೂಮರ್ ಆಗಿ ಎಲಿಮೆಂಟ್ ಆಗಿ ನಗುನು ಬರ್ಸತ್ತೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಬ್ಯಾಕ್ಗ್ರೌಂಡ್ ಸೌಂಡ್ ಎಫೆಕ್ಟ್ಸ್ಗಳು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ವಿಜುವಲೈಸೇಷನ್ಸ್ಗಳೆಲ್ಲ ಲಿಟ್ರಲಿಗೆ ಆ ಮೆಗಾ ಎಂಟ್ರಿ ಸೀನ್ಸ್ಗಳೆಲ್ಲ ಎಕ್ಸ್ಟ್ರಾರ್ಡಿನರಿಗೆ ಸೆದ್ದಿದ್ದಾರೆ. ಆ ಸ್ವಿಮ್ಮಿಂಗ್ ಪೂಲ್ ಸೀಕ್ವೆನ್ಸ್ ಆಗಲಿ, ಕ್ಲೈಮ್ಯಾಕ್ಸ್ ಹಂತಗಳಾಗಲಿ, ಇಂಟರ್ವಲ್ ಸೀನ್ಸ್ಗಳೆಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿತ್ತು ವಿಜುವಲಿ ಅಂತ ಅನ್ಬೋದು. ಹಾಗೆ ಮೂವಿಯ ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದರೆ ಎಲ್ಲ ಪಾತ್ರಗಳು ನನಗೆ ಚೆನ್ನಾಗಿ ಅನಿಸ್ತು ಅಂತ ಅನ್ಬೋದು. ಆ ಮೆಗಾ ಕ್ಯಾರೆಕ್ಟ್ರು ಭಯಂಕರವಾಗಿ ಭಯಪಡಿಸೋ ಥರನೂ ಅದನ್ನು ವಿಜುವಲಿ ಆ ಥರ ಕ್ರಿಯೇಟ್ ಮಾಡಿದರೆ ಆ ಕ್ಯಾರೆಕ್ಟರ್ನು ನಿಮಗೆ ಮೂವಿಯ ಮೇನ್ ಪಾಯಿಂಟ್ ಅಂತ ಅನ್ಬೋದು. ಹಾಗೆ ಮೂವಿ ಡೈಲಾಗ್ಸ್ ವಿಚಾರಕ್ಕೆ ಬಂದರೆ ಡೈಲಾಗ್ಸ್ಗಳು ಮೂವಿಯಲ್ಲಿ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಜೊತೆಗೆ ಹ್ಯೂಮರ್ ಎಲಿಮೆಂಟ್ನ ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಆ್ಯಕ್ಷನ್ ಸೀನ್ಸ್ಗಳೆಲ್ಲ ಫನ್ನಿಯಾಗಿ ಅನಿಸುತ್ತೆ ಅಂತ ಅನ್ಬೋದು. ಅದರಿಂದ ಆಮೇಲೆ ಡೈಲಾಗ್ಸ್ಗಳು ಅಷ್ಟೇ ಫನ್ನಿಯಾಗಿ ಇರುತ್ತೆ ಅಂತ ಅನ್ಬೋದು. ಹಾಗೆ ಈ ಮೂವಿ ಫ್ಯಾಮಿಲಿ ಸಮೇತ ನೋಡ್ಬೋದಂದರೆ ಖಂಡಿತ ನೋಡೋಕ್ಕಾಗಲ್ಲ. ಕೆಲವೊಂದು ರಕ್ತ ಸೀನ್ಸ್ಗಳು ಅದೆಲ್ಲ ಮೂವಿಯಲ್ಲಿದೆ ಅಂತ ಅನ್ಬೋದು. ಬಿಟ್ಟರೆ ಈ ಮೂವಿನ ಹೋಗಿ ಥಿಯೇಟ್ರಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ, ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗತ್ತೆ ಅಂತ ಅನ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ಥರ ವಿಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ.